ಹಲೋ ಸ್ವಾಮಿ. ಹಲೋ ಹಲೋ ಹೇಳಪ್ಪ. ಏನ್ ಸ್ವಾಮಿ ಹಿಂಗೆಲ್ಲ ಆಟಗೆಲ್ಲ ಎಳೆದಾಡ್ತಾರ ನಮ್ಮನ್ನ ಇದು ಬಟ್ಟೆ ಪಟ್ಟೆ ಹಿಡ್ಕೊಂಡು ಕ್ರೂರವಾಗಿ ಎಳೆದಾಡ್ತಾವ್ರಪ್ಪ. ಹ್ಞೂ ಸ್ವಾಮಿ. ಏನಂತಪ್ಪ ಸಮಸ್ಯೆ ಏನಂತೆ? ಏನು ಈಗ ಹಿಂಗೆ ಅಲ್ಲಿಗೆ ಒಂದು ನಾಲ್ಕೈದು ದಿನ ವಾರದಿಂದ ಹಿಂಗೆ ಜಾಸ್ತಿ ರಾಂಗ್ ಆಗ್ಬಿಟ್ಟವ್ರಿ. ಈಗ ಏನು ಮಾಡಿದ್ರು? ಈಗ ತಕ್ಷಣ ನಿಂಗೆ 5 ನಿಮಿಷದ ಮುಂಚೆ ಏನು ಮಾಡಿದ್ರು? ಈಗ ಏನಾಯ್ತು ಹೇಳು. ಬಾಡಿ ಎಲ್ಲ ಅರ್ಧೋತು. ಹಾಂ ಬಾಡಿ ಎರಡಿದ್ದು ಅದ್ರ ಒಂದು ಇವಾಗ ಒಂದು ಅರ್ಧೋತು ಇನ್ನೊಂದು ಐತಿ. ಆಮೇಲೆ ಇದು ಇವಾಗ ಒಂದು ವಾರ ಇಕ್ಕೊಂಡಿದ್ದೆ ಈ ಕಡೆ ಬಲಗಡೆ ಇವಾಗ ರಕ್ತ ಬರ್ತಾ ಇದ್ದೀನಿ ಎಳ್ದಿದ್ಕೆ. ಇಷ್ಟ ಆಯ್ತು ಸ್ವಾಮಿ. ಈಗ ತಕ್ಷಣದಾಗ ಈಗ ತಕ್ಷಣ ಅದೇ ಏನು ಗಲಾಟೆ ಆಗಿದೆ ಅದು? ಇದ್ಕಿದ್ದಂಗೆ ಸ್ವಾಮಿ. ಏನೇನೋ ಯಾವ್ಯಾವ್ದು ಇದ್ಕಿದ್ದಂಗೆ ಇದ್ಕಿದ್ದಂಗೆ ಅವರು ಆತರ ಆಗ್ಬಿಟ್ಟು ಎಲ್ಡಾಡಿ ಬಂದಿಲ್ಲ ಅರ್ಧ. ಅದೇ ಇದು ಅದೇನೋ ಹೇಳ್ತಿರಲ್ಲ ಅದು ಅದೇ ಎರಡು ಅದು ಅಲ್ಲೇದು ಇಲ್ಲೇದು ಮೂರು ಅಂತ ಹಿಂಗ ಹೇಳ್ತಿರಲ್ಲ ಅದೇ ಅದ್ಭುತವಾಗಿ ತಲೆ ಕೆಡಿಸ್ಕೊಂಡು ಹಿಂಗ ಆಡ್ತಾ ಇರ್ ಸ್ವಾಮಿ. ಆತ ಅನುಮಾನ ಬಂದ್ಬಿಡಿದೆ. ಖಂಡಿತ ಅನುಮಾನ ಬಂದು ಈಗ ನೀವು ಅವ್ರನ್ನ ಸಂಬಂಧ ಬೆಳೆಸಿದ್ಯಾ ಅವ್ರ ಜೊತೆ ಅಂತ ಹೇಳಿ ನಿನ್ಗೆ ನೀನೇನೋ ಒಂಚೂರು ಮಾತಾಡಿದ್ರು ಜಾಸ್ತಿ ಒಂಚೂರು ಮಾತಾಡಿದ್ರು ಕಮ್ಮಿ. ಏನು ಆತರ ನಾನು ತಾಯಿ ವಾಯ್ಸ್ ಕೇಳಿಸ್ಕೊಂಡಿದ್ದೀನಿ ಯಾವಾಗ್ಲೂ ಆತರ ಮಾತಾಡ್ತಾರೆ ಜಾಸ್ತಿ ದೂರ. ಇನ್ನ ನಿಂಗೆಲ್ಲ ಒಳ್ಳೆ ಟೈಮ್ ಬಂದಿದೆ. ನೀನು ಇವತ್ತು ರಾತ್ರಿ ಕಳೆದು ಬಿಟ್ರೆ ಇವತ್ ರಾತ್ರಿ ಸ್ವಲ್ಪ ಅಮಾವಾಸ್ಯೆ ಪೂಜೆ ಮಾಡ್ಬಿಡ್ತು 12 ಗಂಟೆ ಮೇಲೆ ನಾನೇ ಬಂದ್ಬಿಡುವೆ ಸ್ವಾಮಿ. ನಮ್ಮ ಬಾಂಧವ್ಯ ಎಂಥದ್ದು ಕೊರಿಯರ ಕಳಿಸಿದ್ರೆ ನಾನೇ ಬಸ್ ಅಲ್ಲಿ ಬಂದ್ಬಿಡುವೆ ಇವತ್ತು ಖಂಡಿತ. ಇಷ್ಟೈತಿ ಇಲ್ಲ ನೀನ್ ಬೇಕಾದ್ರೆ ಏನ್ ಮಾಡ್ಬೋದು ಗೊತ್ತಾ? ಇನ್ನ ನಾಳೆ ಬೇಕಾದ್ರೆ ಬಸ್ ಹತ್ಬಿಟ್ಟು ಸೀದಾ ಬಾ. ಬೇಕಾದ್ರೆ ನಿನ್ ಕೈಲೇ ಕೊಡ್ತೀನಿ. ನಾನು ಎಲ್ಲೂ ಹೋಗಲ್ಲ ನಾಳೆ ಅಮಾಸೆ ಮುಗಿದ್ರೆ. ಎಲ್ಲಿ ಹೋಗಲ್ಲ ಅಂದ್ರೆ ಅಲ್ಲೆಲ್ಲೂ ಎಲ್ಲಾ ಸ್ವಾಮಿಗಳನ್ನ ಕೇಳಿದೆ ಸ್ವಾಮಿ. ಎಲ್ಲಾ ಸ್ವಾಮಿಗಳನ್ನ ಕೇಳಿದೆ ಎಲ್ಲಾ ಸ್ವಾಮಿಗಳು. ನನ್ನ ಪರ್ಸನಲ್ ನಂಬರ್ ತಗೋ. ಎಲ್ಲ ಈ ಗನ್ಮೇನ್ ಹಿಡ್ಕೊಂಡ್ಬಿಡ್ತಾರಲ್ಲ ಆ ಸ್ವಾಮಿಗಳನ್ನ ಕೇಳಿದೆ. ನೋಡಪ್ಪ ಇಲ್ಲಿ ಎರಡು ಪಂಗಡ ಆಗಿದೆ. ಅವರು ನನಗಿಂತ ಚಿಕ್ಕವರು ಸ್ವಾಮಿಗಳು ಗೊತ್ತಾಯ್ತಾ? ನಾವು ನೋಡಿದ್ರಲ್ಲ ಸ್ವಾಮಿ ತುಮಕೂರು ತಾಲೂಕು ಹತ್ರ ಹಳ್ಳಿ ದೂರ ಲಾಂಗ್ ಎಷ್ಟು ದೂರ ಆಗುತ್ತೆ ಹೇಳುದು ಕೇಳಿಸ್ಕೊಂಡಿಲ್ವಾ? ಯಾ ನೋಡಿ ಇಲ್ಲಿ ಮಕ್ಕಳುಗಳೆಲ್ಲ ಆಡ್ಕೊಂಡಂಗ ಆಗೋತ್ ನಮ್ ಬಾಳು. ಏನಂತ ಪಂಗಡ ಆಗೈತೆ ಅಂತೆ ಪಂಗಡ 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 ಅಂತ ಅವ್ರ ಹುಡುಗು ನಡಪ್ಪ ಮಕ್ಳಿಗೆ ಮಕ್ಳಲ್ಲ ಸ್ವಾಮಿ ದೊಡ್ಡರೇ ಯಾರನ್ನಾಗ್ಲಿ ಅವ್ರ ನಮ್ಮ ಸಂಬಂಧದ ಬಗ್ಗೆ ಅವ್ರು ಮಾತಾಡೋಷ್ಟು ಅಧಿಕಾರ ಅವ್ರಿಗಿಲ್ಲ. ಸುಮ್ಮನೆ ಶಿಕ್ಷೆಗೆ ಒಳಗಾಗ್ತೀರ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ. ನಾವು ಮಾತಾಡ್ತಾ ಇಲ್ಲ ಶಿಕ್ಷೆಗೆ ಒಳಪಡಿಸ್ತೀನಿ. ನನ್ನಲ್ಲ ಸ್ವಾಮಿ ನನ್ನ ಹೆದ್ರ ಹಾಕೊಂಬೇಡೀನು. ಅಯ್ಯೋ ರೇಖೆ ಮುಟ್ರು ಹತ್ತೋರಿ ಮಗ ಮಗ ಹೋಗ್ರಿ ಎಲ್ಲ ತಗಡೆ ಹೋಗ್ರಿ. ಯಾಕಪ್ಪ ಆಗ್ಲಿ ಅವ್ರ ಹೇಳ್ದಾಡ್ರು ನೀವ್ ನೋಡ್ರಿ ಹಿಂಗ ಆಡಿದ್ರೆ ನಾವ್ ಏನ್ ಮಾಡಿದ್ರೆ ಆಚೆ ಕಡೆಗೆ ಹೋಗ್ಬರ್ತೀನಿ ಸ್ವಾಮಿ. ಅಲ್ಲ ಆಚೆ ಕಡೆಗೆ ಹೋಗಿವಂತೆ ಯಾರು ನನ್ನ ಬಗ್ಗೆ ನಿಗೂಢವಾಗಿ ಅಲ್ಲಿ ಮಾತಾಡಿದ್ ನಿಷ್ಠೂರ್ ಬಗ್ಗೆ ಯಾರು ನನ್ನ ಈ ಆಳಿಸಿದ್ದು ಮಕ್ಕಳುಗಳು? ಹೆಸರು ಹೇಳು ಅವ್ರದ್ದು ಹೆಸರು ಹೇಳು ಅವ್ರ ಹೆಸರು ಹೇಳು. ಬೆಳಗ್ಗೆ ಎಷ್ಟೊತ್ತಿಗೆ ಅವ್ರಿಗೆ ಏನ್ ಮಾಡ್ತೀನಿ ನೋಡು. ಮಿಂಚು ನಾಶ ಮಾಡ್ಲ ಅವಳನ್ನ ಮಿಂಚು. ಹಾ ಮಿಂಚು ನೋಡಿ ಎಲ್ಲ ಹೇಳು ಮಿಂಚು. ಆಮೇಲೆ ನಮ್ಮ ಮನೆಗೆ ಒಂದ್ ಹೆಣ್ಮಗ ಬರುತ್ತೆ ಬೆಂಗಳೂರಿಂದ. ಯಾರು ಹೆಸರು ಹೇಳು? ರೇಖಾ. ಏನಾಗ್ಬೇಕು ನಿಂಗದು? ಏನಾಗ್ಬೇಕು? ನಮ್ಮ ಮಾವನ ಮಗಳು. ಹೌದಾ? ಹ್ಮ್ ಸ್ವಾಮಿ. ಅವ್ರಿಗೆ ಬೆಳಿಗ್ಗೆ ಏನ್ ಮಾಡ್ಲಿ ಹೇಳು? ಬೆಳಿಗ್ಗೆ ಅಷ್ಟೊತ್ತಿಗೆ ಏನ್ ಮಾಡ್ಲಿ ಅವ್ರಿಗೆ? ಬೆಳಿಗ್ಗೆ ಬೇಡ ವಾಂತಿ ಭೇದಿ ಬರಂಗ್ ಮಾಡಿ ಸ್ವಾಮಿ. ವಾಂತಿ ಭೇದಿ ಅಲ್ಲ, ಇನ್ನೊಂದು ವಾರದಲ್ಲಿ ಅವ್ರಿಗೆ ಒಂದೊಂದು ಆಕ್ಸಿಡೆಂಟ್ ಆಗಿ ಏನೋ ಒಂದು ಲ್ಯಾಪ್ಸ್ ಆಗಂಗ್ ಮಾಡ್ಲ ಕೈಯ ಕಾಲ. ಹಲೋ ಹಲೋ ಯಾಕೋಕಂತ ಫೋನ್ ಕಟ್ ಮಾಡಿದೆ.
ಸ್ವಿಚ್ ಆಫ್ ಮಾಡ್ತಾ ಐತೆ. ಆಗ್ಲಿ ಬಿಡು, ನಾನ್ ಮಾಡತಕ್ಕ ನಾನ್ ಮಾತಾಡ್ತಿರ್ಬೇಕ, ಸ್ವಿಚ್ ಆಫ್ ಆಗಲ್ಲ ಕಣ. ಆಯ್ತೇನು ಅಮ್ಮಂಗೆ ನಿನ್ನ ಹೆಂಡತಿಗೆ ಹೇಳು, ನಾ ಏನಾದ್ರು ಮನೆ ಮದ್ದು ಮಾಡಿಕೊಡು ಅಂತ ಔಷಧಿ, ಆಯುರ್ವೇದಿಕ್ ಔಷಧಿ ತಲೆನೋವಿಗೆ. ಅದೇ ನಮ್ಮ ಹೇಳಿದ್ರು ಸ್ವಾಮಿ, ನಮ್ಮ ನನ್ನ ಫ್ರೆಂಡ್ ಹೇಳಿದ್ರು ನಿಂಗೆ ಅಂತ ಮಾಡ್ಕೊಡ್ಲಿಲ್ಲ. ನೀನು ಕರೆಕ್ಟ್ ಆಗಿ ಎಲ್ಲಡಿಕೆ ಉಗ್ದು ಬಿಟ್ಟು ಮಾತಾಡು. ಹೇಳಿ, ಆಯುರ್ವೇದಿಕ್ ಔಷಧಿ ಏನಾದ್ರು ಮಾಡ್ಕೊಂಡು ಕುಡಿಯೋ ಮನೇಲಿ. ಅಮ್ಮಂಗೆ ಹೇಳೋ, ನಿನ್ನ ಹೆಂಡತಿಗೆ, ತಾಯಿಗೆ. ತಾಯಿ ಹೇಳಿ ಸ್ವಾಮಿ, ತಾಯಿಗೆ ಕೊಡಪ್ಪ. ತಾಯಿ ಅಮ್ಮ, ತಲೆನೋವು ಬಂದಿದ್ದ ಔಷಧಿ ಅಂತ ಇವತ್ತು ಬೆಂಗಳೂರಿಗೆ ಹೋಗಿ ಕ್ಲಬ್ ಅಲ್ಲೆಲ್ಲ ಡ್ಯಾನ್ಸ್ ಆಡ್ಕೊಂಡು ಹುಡುಗಿಯ ಸವಾಸ ಎಲ್ಲ ಮಾಡಿ ಬಂದಿದ್ದಾನೆ ತಾಯಿ. ಬೆಂಗಳೂರಲ್ಲಿ ಡ್ಯಾನ್ಸ್ ಎಲ್ಲ ಆಡ್ ಬಂದಿದ್ದಾರೆ ತಾಯಿ ಕ್ಲಬ್ ಅಲ್ಲಿ ಹುಡುಗಿಯರ ಜೊತೆ ಎಲ್ಲ. ನಸೀಂ ರಾಜು, ನರಸಿಂಹರಾಜು ಹೇಳಿದೀನೋ, ಕ್ಲಬ್ ಅಲ್ಲಿ ಡ್ಯಾನ್ಸ್ ಆಡಿದ್ದು ಹುಡುಗಿಯರ ಜೊತೆ ಅಲ್ಲ ನೀನ್ ಇವತ್ತು.